ನಮಸ್ತೆ, ನನ್ನ ಹೆಸರು ರಾಜು ಅಂತ, ರಾಜು ಕುಣಿಗಲ್ ಅಂತ. ಪ್ರಥಮ ಅಂದರೆ ನಿರ್ದೇಶನಕ್ಕೆ ಪ್ರಥಮವಾಗಿ ಕೈ ಹಾಕ್ತಾ ಇದ್ದೀನಿ. ತುಮಕೂರಿನ ಕಲ್ಪತರು ಹಾಗೂ ಸ್ಯಾಂಡಲ್ವುಡ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡೆದು ಡೈರೆಕ್ಷನ್ ಕೋರ್ಸ್ನಲ್ಲಿ ನಾನು ಈಗ ಪ್ರಥಮವಾಗಿ ನಿರ್ದೇಶನಕ್ಕೆ ಕೈ ಹಾಕಿದ್ದೀನಿ. ಶೀರ್ಷಿಕೆ ಬಂದು ನಿರ್ಭಯ 2 ಅಂತ. ಕಳೆದ 6 ವರ್ಷಗಳಿಂದ ಕತೆನ ನಾನು ರೆಡಿ ಮಾಡಿಕೊಂಡು, ಒಂದು 2 ವರ್ಷಗಳ ಮುಂಚೆ ಫೋಟೋಶೂಟ್ ಕೂಡ ಮತ್ತು ಚಿತ್ರೀಕರಣ ಕೂಡ ಪ್ರಾರಂಭ ಮಾಡ್ಕೋಬೇಕು ಅಂದ್ಕೊಂಡ್ವಿ. ಒಂದು ಈ ಕೊರೋನಾ ಕಾರಣದಿಂದ ನಾವು ಯಾವುದೇ ರೀತಿ ಒಂದು ಚಿತ್ರೀಕರಣ ಮಾಡಲಿಕ್ಕಾಗಲಿಲ್ಲ, ಮತ್ತು ಪ್ರೊಡ್ಯೂಸರ್ಗಳು ಕೂಡ ಸ್ವಲ್ಪ ನಮಗೆ ಬಿಗಿನಿಂಗ್ ಕಳೆದ 6 ವರ್ಷಗಳಿಂದ ನಮಗೆ ಅಲೆದಾಟದೆಲ್ಲ ಇದ್ದಿದ್ದ ಕಾರಣದಿಂದ ಕೊನೆಯದಾಗಿ ಇವತ್ತು ಮುಹೂರ್ತ ಕೂಡ ನೆರವೇರಿದೆ ಎಲ್ಲರ ಸಹಕಾರದಿಂದ. ಮತ್ತು ಚಿತ್ರೀಕರಣ ಅಂದರೆ ಕತೆ, ನಮ್ಮ ನಿರ್ಭಯ 2 ಚಿತ್ರ ಏನಿದೆ, ಒಂದು ಸಾಮಾಜಿಕ ಕಳಕಳಿ ಹೊತ್ತ ಒಂದು ಸಂದೇಶವನ್ನು ಹೊತ್ತು ಸಿನಿಮಾನ ನಾವು ಮಾಡ್ತಾ ಇದ್ವಿ. ಜೊತೆಗೆ ಮನರಂಜನಾತ್ಮಕವಾಗಿ ಕೂಡ ಸಿನಿಮಾ ಮೂಡಿ ಬರ್ತಾ ಇದೆ. ಇದು ಒಂದು ಸಸ್ಪೆನ್ಸ್ ಹಾಗೂ ಥ್ರಿಲ್ಲರ್ ಜಾನರ್ನಲ್ಲಿ ಮೂಡಿ ಬರ್ತಾ ಇದೆ. ಕತೆಯಲ್ಲಿ 4 ಸಾಂಗ್ಸ್ ಕೂಡ ಇರುತ್ತೆ, 3 ಫೈಟ್ಸ್ ಇರುತ್ತೆ. ಚಿತ್ರದ ತಾರಾಗಣದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಸುಹಾನ ಸೈಯದ್ ಅವರು ಇರ್ತಾರೆ, ಅರ್ಜುನ್ ಕೃಷ್ಣ ಅವರು ಇರ್ತಾರೆ, ಹಾಗೂ ಪೋಷಕ ಕಲಾವಿದರಂತಹ ರಮಾನಂದ್ ಸರ್ ಇರ್ಬೋದು, ಮಿಮಿಕ್ರಿ ಗೋಪಿ ಸರ್ ಇರ್ಬೋದು, ರೇಖಾದಾಸ್ ಮೇಡಮ್ ಇರ್ಬೋದು, ಹಾಗೂ ಹನುಮಂತೇಗೌಡರೆಲ್ಲ ಇರ್ತಾರೆ. ಚಿತ್ರದ ಚಿತ್ರೀಕರಣವನ್ನು ನಾನು ತುಮಕೂರಿನ ಹೊರವಲಯ ಹಾಗೂ ಚಿಕ್ಕಮಗಳೂರಿನಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಕೆಲವು ದೃಶ್ಯಗಳನ್ನು ಚಿತ್ರೀಕರಿಸಬೇಕು ಅಂದ್ಕೊಂಡಿದ್ವಿ. ಚಿತ್ರದಲ್ಲಿ 2 ಶೆಡ್ಯೂಲ್ ಆಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಸಿನಿಮಾನ ಚಿತ್ರೀಕರಣ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀವಿ. ನಮ್ಮ ಪ್ಲ್ಯಾನಿಂಗ್ ಏನಿದೆ ಅಂತಂದರೆ, ಒಂದು ಮಾರ್ಚ್ ಅಥವಾ ಮಾರ್ಚ್ ಎಂಡ್ನಲ್ಲಿ ಸಿನಿಮಾನ ತೆರೆಗೆ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಒಂದು ಪ್ರಯತ್ನಕ್ಕೆ ನಿಮ್ಮ ಎಲ್ಲರ ಸಹಕಾರ ಹಾಗೂ ಪ್ರೋತ್ಸಾಹ ಇರಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಬಾಲಕೃಷ್ಣ ಅಂತ. ನನ್ನ ಮೂಲ ಸ್ಥಳ ಕುಣಿಗಲ್, ತುಮಕೂರು ಜಿಲ್ಲೆಯೂ ಸಹ ನಮ್ಮ ಸ್ಥಳ ಅಂದರೂ ತಪ್ಪಾಗಲ್ಲ. ತುಮಕೂರು ಟೌನು ಸಹ ನಮ್ಮ ಸ್ಥಳ ಅಂದರೂ ತಪ್ಪಾಗಲ್ಲ. ಒಂದು ಅದ್ಭುತವಾದ ಒಂದು ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಾಮಾಜಿಕ ಕಳಕಳಿ ಅಂತ ಹೇಳಿದ್ರೆ, ಸಾಮಾಜಿಕ ಕಳಕಳಿ ಇರುವಂಥ ಒಂದು ಥೀಮ್ ಇಟ್ಕೊಂಡು ಒಂದು ಹೊಸ ಟೀಮ್, ಯಂಗ್ ಬ್ಲಡ್ ಅಂತ ಏನು ಕರಿತೀವಿ, ಹಂಗೆ ಯಂಗ್ ಬ್ಲಡ್ ಯಂಗ್ ಜನ್ರೇಷನ್, ಒಂದು ಹೊಸ ತಲೆಮಾರಲ್ಲಿ ಒಂದು ಸಾಮಾಜಿಕ ಕಳಕಳಿಯ ಒಂದು ಮೂವಿಯನ್ನು ಮಾಡಬೇಕು ಅಂತ ಕತೆ ತಂದರು. ಸುಮಾರು ದಿನಗಳಿಂದನೂ ಸಹ ಅವರು ಹಸ್ತುಬಿಟ್ಟಿದ್ರು, ಭಯಂಕರ ಬೇಕು, ವಿ ವಾಂಟ್ ಸಮ್ಥಿಂಗ್, ವಿ ಆರ್ ವೆರಿ ಮಚ್ ಹಂಗ್ರಿ ಅನ್ನೋ ಥರ. ಕತೆಯನ್ನು 4-6 ಸರಿ ರಿವೈಂಡ್ ಮಾಡಿ ಈ ಥರ ಮಾಡಬೇಕು, ಸೊಸೈಟಿ ಹಿಂಗೆ ತೋರಿಸ್ಬೇಕು, ಜನಗಳಿಗೆ ಹಿಂಗೆ ತೋರಿಸ್ಬೇಕು. ಅದ್ಭುತವಾದ ಟೆಕ್ನಿಕಲ್ ಟೀಮನ್ನು ಇಟ್ಕೊಂಡಿದ್ದಾರೆ. ಬಂದು ಅಪ್ರೋಚ್ ಮಾಡಿದ್ರು, ಸರ್ ಇದೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ಈ ಥರ ಸಿನಿಮಾಗಳಿಗೆಲ್ಲ ಬಹುಶಃ ಸೋಷಿಯಲ್ ಕಾಸ್, ಸಾಮಾಜಿಕ ಕಳಕಳಿ ಚೆನ್ನಾಗಿ ಇದಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೆಸೆಂಟ್ ಟ್ರೆಂಡ್ ಏನು ಓಡ್ತಾ ಇದೆ ಒಂದು ಸೊಸೈಟಿನಲ್ಲಿ, ಒಂದು ಹೆಣ್ಣಿನ ಮೇಲಿರುವಂಥ ವಿಚಾರ ಇರ್ಬೋದು, ಯಾವುದೇ ಒಂದು ಕಳಂಕ ಸೊಸೈಟಿಗೆ, ಅದು ವಿಚಾರದ ಮೇಲೆ ಸುತ್ತಿದ್ದಾರೆ ಈ ಸಿನಿಮಾನ. ಸುತ್ತಿ ಒಂದು ಒಳ್ಳೆ ರೀತಿ ಜಸ್ಟಿಸ್ ಕೊಡೋ ದೃಷ್ಟಿನಲ್ಲಿರ್ಬೋದು, ಅಥವಾ ಅದನ್ನು ಯಾವ ರೀತಿ ಜನ ಕನ್ವೇ ಮಾಡಿಸ್ಬೋದು ಜನಗಳಿಗೆ ಇರ್ಬೋದು, ಸರ್ಕಾರದ ರಿಯಾಕ್ಷನ್ಸ್ ಆಗಿರ್ಬೋದು, ಅದೆಲ್ಲ ಅದ್ಭುತವಾಗಿ ಶೋ ಅಪ್ ಮಾಡಿ ತೋರಿಸಿದ್ದಾರೆ. ನನಗೆ ಮೊದಲನೇದಾಗಿ ಈ ಸಿನಿಮಾ ಒಂದು ಏನಂತ ಹೇಳ್ತೀವಿ, ಒಂದು ಕಮರ್ಷಿಯಲ್ ಅಥವಾ ಇಂಡಸ್ಟ್ರಿಯಲ್ ಬಿಸ್ನೆಸ್ ಅನ್ನೋದಕ್ಕಿಂತ ಒಂದೇನೋ ಖುಷಿ, ತೃಪ್ತಿ ಆಗುತ್ತೆ, ಆತ್ಮಸಾಕ್ಷಿ ಅನ್ನೋ ಥರ ಕಂಡು ಬಂತು ನನಗೆ. ಸೊ ಸಿನಿಮಾ ಇಷ್ಟ ಆಯಿತು, ಹೊಸಬರು ಮಾಡಿದ್ರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಭಾಳ ಸಮಾಧಾನಕರ ಸಂಗತಿ ಅಂದರೆ, ಇಲ್ಲಿ ಆಲ್ರೆಡಿ ನೇಮ್ ಮಾಡ್ಕೊಂಬಿಟ್ರೋ ಹ್ಯಾಂಡ್ಗಳಿಗಿನ್ನ ಒಂದು ಹೊಸ ಮುಖಗಳಿಗೆ ಅದನ್ನು ಹುಡುಕಿ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರೆ, ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿರೋರಿಗೆ. ನಮಸ್ತೆ, ನನ್ನ ಹೆಸರು ಕುಸುಮ ಮತ್ತು ನಾನು ತುಮಕೂರಿಂದ ಬಂದಿರೋದು. ನಾನು ಫಸ್ಟ್ ಆಫ್ ಆಲ್ ಮಾಡ್ಲಿಂಗ್ ಫೀಲ್ಡಿಂದ ಬಂದಿರೋದು. ಮಾಡ್ಲಿಂಗ್ ಫೀಲ್ಡಲ್ಲಿ ನಾನು ಇರಬೇಕಾದ್ರೆ ನನಗೆ ಆ್ಯಕ್ಟಿಂಗ್ ಫೀಲ್ಡ್ ತುಂಬ ಇಷ್ಟ ಆಯಿತು. ಆಗ ನನಗೆ ಅರುಂಧತಿ ಲಾಲ್ ಅನ್ನೋರು ಒಬ್ಬರು ಪರಿಚಯ ಆದರು, ನನ್ನ ಸ್ವಂತ ಅಕ್ಕನ ಥರನೇ ಟ್ರೀಟ್ ಮಾಡಿದ್ರು. ಅವ್ರು ನನಗೆ ನಿರ್ದೇಶಕರನ್ನಾಗಿರ್ಬೋದು, ನಿರ್ಭಯ 2 ಟೀಮ್ನ ಪರಿಚಯ ಮಾಡಿಸಿದ್ರು. ಸೊ ನಾನು ಇಲ್ಲಿದ್ದೀನಿ ಅಂದರೆ ಅವರಿಂದಲೇ ನಾನು ಇರೋದು. ನಂಗೆ ಅವ್ರು ಸಿಕ್ಕಿರೋದು ತುಂಬ ಖುಷಿಯಾಗ್ತಿದೆ. ಮತ್ತು ಈ ಟೀಮ್ಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಕತೆ ಆಗಿರ್ಬೋದು, ನನ್ನ ಪಾತ್ರ ಆಗಿರ್ಬೋದು, ನಾನು ಇದರಲ್ಲಿ ನಾಯಕಿ ಪಾತ್ರ ಮಾಡ್ತಿದ್ದೀನಿ. ತುಂಬ ಟ್ವಿಸ್ಟ್ ಆಗಿದೆ ಫಿಲ್ಮು, ನಂಗೆ ತುಂಬ ಇಷ್ಟ ಆಯಿತು ಸ್ಟೋರಿ ಕೇಳಿದಾಗ. ಸೊ ಎಲ್ಲ ನಮ್ಮ ನಿರ್ಭಯ 2 ಟೀಮ್ ಅವ್ರಿಗೆ, ಡೈರೆಕ್ಟರ್ ಅವ್ರ ಆಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಮ್ಯೂಸಿಕ್ ಅವರಾಗಿರ್ಬೋದು, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಮೂವಿ ನೋಡಿ ನಮಗೆ ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ, ಅರ್ಜುನ್ ಕೃಷ್ಣ ಅಂತ. ನಿರ್ಭಯ 2 ಸಿನಿಮಾದಲ್ಲಿ ನಾಯಕ ನಟನಾಗಿ ಪಾತ್ರ ವಹಿಸ್ತಾ ಇದ್ದೀನಿ, ಜೊತೆಗೆ ಆ್ಯಸ್ ಅರ್ಜುನ್ ಆಗಿನೇ ಪಾತ್ರನ ಮಾಡ್ತಾ ಇದ್ದೀನಿ. ಈ ಚಿತ್ರ ಸುಮಾರು 8 ವರ್ಷದಿಂದ ಸತತ ಪ್ರಯತ್ನದಿಂದ ಈಗ ತೆರೆ ಕಾಣ್ತಾ ಇದೆ. ಆಲ್ಮೋಸ್ಟ್ ಈ ತಿಂಗಳಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, 17ನೇ ತಾರೀಕಿಂದ ಸೆಟ್ಗೆ ಹೋಗ್ತಾ ಇದ್ದೀವಿ. ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಅಂತ ಹೇಳಬೇಕು ಅಂದರೆ, ಒಂದು ಟಿಪಿಕಲ್ ಕ್ಯಾರೆಕ್ಟರ್, ಏನೋ ಒಂಥರ ಸೈಕೋ ಇಷ್ಟ ಆಗಿ ಟೆರರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟ್ರು. ಹಾಗೆ ಡೈಲಾಗ್ಸ್ ಚೆನ್ನಾಗಿ ಬರೆದಿದ್ದಾರೆ,
ರಂಗಮಂಜು ಕೆಶೆಟ್ಟಿ ಅವರು ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ. ಹಾಗೆ ತಾಂತ್ರಿಕ ವರ್ಗ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ರಾಜು ಕುಣಿಗಲ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ಬಾಲಣ್ಣ ಪ್ರೊಡ್ಯೂಸರ್ ತುಂಬ ಹಾರ್ಟ್ಲಿ ಗುಡ್ ಪರ್ಸನ್, ನಾಮ ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸುರೇಶ್ ಗುಂಡ್ಲುಪೇಟೆ ಅವರು, ಅವ್ರ ಬಗ್ಗೆ ಹೇಳೋಕ್ಕೆ ನಮ್ಗೆ ಮಾತು ಬರಲ್ಲ. ತುಂಬ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಟೀಮು. ಅದ್ಭುತವಾದ ಸಿನಿಮಾನ ನಾವು ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ಹೇಳಬೇಕು ಅಂದರೆ ನಮ್ಮ ಟೆಕ್ನಿಕಲಿ ಡೈರೆಕ್ಷನ್ ಟೀಮ್ ಇರ್ಬೋದು, ಆ್ಯಂಡ್ ಸಾಂಗ್ಸು ಕವಿರಾಜ್ ಸರ್ ಹಾಗೂ ಸಂತೋಷ್ ನಾಯಕ್ ಸರ್ ಬರೀತಾ ಇದ್ದಾರೆ. ತುಂಬ ಅದ್ಭುತವಾದ ಸಾಂಗ್ಸ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀವಿ. ಆಕಾಶ್ ಪರ್ವ ಅವರು ಒಳ್ಳೆ ಬಿ ಜಿ ಎಮ್ಸ್ ಕೂಡ ಕೊಡ್ತಾ ಇದ್ದಾರೆ. ನೈಸ್, ಖುಷಿ ಅನಿಸುತ್ತೆ. ಆ್ಯಂಡ್ ಇನ್ನೂ ಹೇಳಬೇಕು ಅಂದರೆ ಕಲ್ಪತರು ಫಿಲ್ಮ್ ಇನ್ಸ್ಟ್ರ ಆನಂದ್ ಸರ್ ಅವರು ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಮೈಸೂರು ರಮಾನಂದ್ ಸರ್ ಅವರ ಸಾರಥ್ಯದಲ್ಲಿ ಒಂದು ಸಿನಿಮಾನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ, ತುಂಬ ಒಳ್ಳೆ ಸಿನಿಮಾನ ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಮೊದಲಿಗೆ ನಮ್ಮ ತಂದೆ ತಾಯಿ ಆಶೀರ್ವಾದೊಂದಿಗೆ ಶುರು ಮಾಡ್ತೀನಿ. ನಿರ್ಭಯ 2 ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟ್ರು ಏನಿದೆ, ನಮ್ಮ ನಿರ್ದೇಶಕರು ಸುಮಾರು ಒಂದು 4-5 ವರ್ಷದಿಂದ ಜೊತೆಯಲ್ಲೇ ಇದ್ದು ಕಲ್ಪತರು ಅಭಿನಯ ತರಬೇತಿಯಲ್ಲಿ ತರಬೇತಿ ಪಡೆದು ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತಾ ಒಂದು ಕತೆ ಮಾಡಿಕೊಂಡು ಈ ಥರ ಮಾಡೋಣ ಅಂತ ಹೇಳಿ ನಿರ್ದೇಶಕರು ನಾವು ಮತ್ತು ಆನಂದ ಕಲ್ಪತರು ಅಭಿನಯ ತರಬೇತಿ ಸಂಸ್ಥಾಪಕರ ಆನಂದ್ ಸರು ಎಲ್ಲ ಡಿಸೈಡ್ ಮಾಡಿ ಒಂದು ಒಳ್ಳೆಯ ಚಿತ್ರ ಕೊಡೋಣ ಎಲ್ಲ ಅಂತ ಹೇಳಿ ಮಾತಾಡಿಕೊಂಡು ಮಾಡ್ತಾಯಿದ್ದೀವಿ. ತಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಇದೈತೆ ಇರಲಿ ಅಂತ ಕೇಳ್ಕೊತೀನಿ ಸರ್. ಇವತ್ತು ಸಬ್ಜೆಕ್ಟು ಸರ್, ಸರ್ ಡೈರೆಕ್ಟರ್ ರಾಜು ಸರ್ ನನಗೆ ಸಬ್ಜೆಕ್ಟ್ ಹೇಳಿದರು. ಆ ಸಬ್ಜೆಕ್ಟ್ಗೆ ನಾವು ಒಂದೊಂದು ಸೀನು ಒಂಥರ, ಆ ಲೊಕೇಶನ್ ಏನು ಬೇಕು ಅದಕ್ಕೊಂಥರ ಪ್ಲ್ಯಾನ್ ಮಾಡ್ತಾಯಿದ್ವಿ. ಲೊಕೇಶನ್ ಅಂದರೆ ನಾವು ಜಾಸ್ತಿ ತುಮಕೂರೇ ಮಾಡ್ತಾಯಿದ್ವಿ, ತುಮಕೂರು ಮಾಡ್ತಾಯಿದ್ವಿ ಮತ್ತು ಬೆಂಗಳೂರು ಮಾಡ್ತೀವಿ. ನಮ್ಗೆ ಆ ಸೀನ್ ಏನು ಕೇಳ್ತಿದ್ರೆ ನೋಡಬೇಕು ಸ್ವಲ್ಪ, ಇನ್ನು ಸ್ವಲ್ಪ ವರ್ಕ್ ಮಾಡ್ತಾಯಿದ್ದಾರೆ ನಮ್ಮ ಹರೀಶ್ ಅವರು ಆಮೇಲೆ ರಾಜು ಸರ್ ಎಲ್ಲ ಅದು ನೋಡಿ. ಆಮೇಲೆ ಲೈಟಿಂಗ್ ಶೇಡ್ ಅಂತ ಸ್ವಲ್ಪ ಈ ಸೀನಿಗೆ ತಕ್ಕವಾಗಿ ಮಾಡ್ಕೊಳ್ತಾ ಇದ್ದೀವಿ, ಅದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದನ್ನು ಏನು ಫ್ಲೇವರ್ಲಿ ಇರ್ತದೆ ಇದೆಲ್ಲೂ ರಾ ಫುಟೇಜಲ್ಲಿ ಇರ್ತದೆ ಸರ್, ಎಲ್ಲ ರಾ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ರಾ ವಿತ್ತು ಆಫ್ ಲೈಟಲ್ಲೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಸಬ್ಜೆಕ್ಟ್ ಚೆನ್ನಾಗಿದೆ, ಇಂದ ಎಲ್ಲ ಹೊಸ ಕಲಾವಿದರಿಂದ ಎಲ್ಲ ರಂಗಭೂಮಿ ಕಲಾವಿದರೆ ತುಂಬ ಇದ್ದಾರೆ. ಇವಂಥರ ಡಿಫ್ರೆಂಟಾಗಿ ಮೂಡ್ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಡೈರೆಕ್ಟ್ರು ನಮ್ಮ ಟೆಕ್ನಿಕಲಿ ಈಗಿನ ಕ್ಯಾಮ್ರಾಗಳು ಏನು ಬೇಕಂತ ಪಾಪ ಅವರೇ ನನಗೆ ಹೇಳ್ತಾ ಇದ್ದಾರೆ, ಈ ಥರ ಶಾರ್ಟ್ ಬೇಕು, ಈ ಥರ ಶಾರ್ಟ್ ಬೇಕಂತ. ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಅವರು ನಮ್ಮ ಡೈರೆಕ್ಟ್ರು, ಇಂದ ಚೆನ್ನಾಗಿ ಮೂಡ್ ಬರ್ತದೆ ಈ ಸಿನಿಮಾ ಅಂತ ಅಂದ್ಕೊಳ್ತೀನಿ ನಾನು. ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ, ಹಾಸ್ಯ ನಟ, ಪೋಷಕ ನಟ ಮೈಸೂರು ರಮಾನಂದರ ನಮಸ್ಕಾರಗಳೊಂದಿಗೆ ನಾನು ಮಾತಾಡ್ತೀನಿ. ಮೊದಲನೇದಾಗಿ ನಾನು ಇವತ್ತು ಮಾತಾಡ್ತಾ ಇರೋದು ಭಯ, ಇದು ಎಕ್ಸ್ಪ್ರೆಷನ್ಲೇ ಗೊತ್ತಾಗುತ್ತೆ. ನಿರ್ಭಯ ಅಂದರೆ ಏನು? ಭಯ ಇಲ್ಲದೆ ಇರೋವಂಥದ್ದು. ಆದರೆ ಇಲ್ಲಿ ನಿರ್ಭಯ 2 ಅಂತೇಳಿ ಹಾಕಿದ್ದಾರೆ, ನಿರ್ಭಯ 2. ಯಾಕೆ ಕನ್ನಡದಲ್ಲಿ ಹೇಳಿದೆ ಅಂತ ಹೇಳಿದರೆ ಮಾತಾಡು ಕನ್ನಡ ಅಂತ ಎಲ್ಲ ಕಡೆ ಸರ್ಕಾರ ಕನ್ನಡದ ಅಭಿಯಾನವನ್ನು ಮಾಡ್ತಾಯಿದೆ. ನಿರ್ಭಯ 2 ಸಾಮಾನ್ಯವಾಗಿ ಒಂದು ಚಿತ್ರ ಬರಬೇಕಾದ್ರೆ ಮೊದಲನೆಯ ಭಾಗ ಬಂದ ಮೇಲೆ ಎರಡನೆಯ ಭಾಗ ಬರುತ್ತೆ. ಇಲ್ಲಿ ಎರಡನೇ ಭಾಗ ಮೊದಲು ಬಂದು ಆ ನಂತರ ಮೊದಲನೆಯ ಭಾಗ ಮತ್ತೊಮ್ಮೆ ಬರುತ್ತೆ ಇಲ್ಲಿ. ಇದು ಯಾವ ಯುಗ? ಕರುಣೆ ಇಲ್ಲದ ಕೊರೋನಾ ಜಗತ್ತಿನಾದ್ಯಂತ ಪ್ರತಿಯೊಬ್ಬರನ್ನು ಅಲ್ಲಾಡಿಸ್ಬಿಡ್ತು, ನಡುಗಿಸ್ಬಿಡ್ತು. ಕೊರೋನಾ ಸಂಕಷ್ಟದ ಕಡು ಕಷ್ಟದ ದಿನಗಳಲ್ಲಿ ಕತೆ, ಚಿತ್ರಕತೆ, ಸಂಭಾಷಣೆ, ರಂಗಮಂಜು ಅಂತೇಳಿ ರಾಜು ಕುಣಿಗಲ್ಲು ನಿರ್ದೇಶನದ ಹೊಣೆಯಂತಿದ್ದಾರೆ. ಪ್ರಥಮ ಬಾರಿಗೆ ನಿರ್ದೇಶನ ಮಾಡ್ತಾಯಿದ್ದಾರೆ. ಹಳಬರಲ್ಲಿ ನಾನು ನಮ್ಮ ಮಿಮಿಕ್ರಿ ಗೋಪಿಯನ್ನು ಇದರಲ್ಲಿ ಒಂದು ಪ್ರಮುಖವಾದ ಪಾತ್ರದಲ್ಲಿ ನಮಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಆಯ್ಕೆ ಮಾಡಿಕೊಂಡು ಕಥೆಯನ್ನು ಭಾಳ ಭಿನ್ನವಾಗಿ ಅಂದರೆ ಸಸ್ಪೆನ್ಸ್, ಕುತೂಹಲ, ಮುಂದೇನಾಗುತ್ತೆ ಅನ್ನೋ ಒಂದು ಪ್ರೇಕ್ಷಕರಿಗೆ ಕಾಯ್ದುಕೊಳ್ಳುವಿಕೆ, ಕಾಲ್ಪನಿಕದಲ್ಲೇ ಒಂದು ಹೊಸ ರೀತಿಯಲ್ಲಿ ಹೊರಟಿದೆ ಒಂದು ಹೊಸ ತಂಡ. ಈ ತಂಡಕ್ಕೆ ನಾನು ಕೇಳೋದು ಇಷ್ಟೇ, ನೋಡುಗರಲ್ಲಿ ದಯಮಾಡಿ ಈ ರೀತಿಯ ಕಥಾ ಚಿತ್ರಕತೆ ಕನ್ನಡ ಚಿತ್ರರಂಗದಲ್ಲಿ ಅಟ್ ಪ್ರೆಸೆಂಟ್ ಹೊಸ ರೀತಿಯಲ್ಲಿದೆ.
ಅದನ್ನು ಸ್ವಾಗತ ಮಾಡಬೇಕು ನಾವು. ಯಾಕೆ ಅಂತಂದರೆ ರಾಜು ಕುಣಿಗಲ್ರಂಥ ಪ್ರತಿಭೆ ಮುಂದಕ್ಕೆ ಬರಬೇಕು. ಜೊತೆಗೆ ಬಾಲಕೃಷ್ಣರವರು ನಿರ್ಮಾಪಕರಾಗಿದ್ದಾರೆ. ನಿರ್ಮಾಪಕರು ಅಂದರೆ ಯಾರು? ಅನ್ನದಾತರು. ಆ ಅನ್ನದಾತರು ಚೆನ್ನಾಗಿದ್ದರೆ ನಮ್ಮಂಥ ನೂರಾರು ಜನ ಕಲಾವಿದರಿಗೆ ಅನ್ನವನ್ನು ಕೊಡ್ತಾರೆ. ಜೊತೆಗೆ ಕಾರ್ಯಕಾರಿ ನಿರ್ಮಾಪಕರಾಗಿ ಆನಂದ್ ಅವರು ಮಾಡಿದ್ದಾರೆ, ಸ್ಯಾಂಡಲ್ವುಡ್ ಫಿಲಮ್ ಇಂಡಸ್ಟ್ರಿನವರು. ಇದರ ಜೊತೆಯಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ, ಹೊಸಬರ ತಂಡ ನಿಮ್ಮ ಮಡಿಲಿಗೆ ನಿತ್ಯ ನೂತನ ಅಲ್ಲಿ ಇಲ್ಲಿ ಕೇಳಿಬರತಕ್ಕಂಥ ಪೈಶಾಚಿಕ ಕೃತ್ಯದ ಅತ್ಯಾಚಾರದ ಕಥಾವಸ್ತುವನ್ನು ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವರ ಧೈರ್ಯ ಸಾಹಸಕ್ಕೂ ಮೆಚ್ಚಬೇಕು ನಿರ್ಮಾಪಕರಿಗೆ.